ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ಮಾಲಾರ್ಪಣೆಯೊಂದಿಗೆ ಬರಮಾಡಿಕೊಳ್ಳಲಾಗ್ತಾ ಇದೆ. ಸಂಸ್ಥೆ ವತಿಯಿಂದ ಮೊಟ್ಟ ಮೊದಲಿಗೆ ಸನ್ಮಾನ್ಯ ಸಚಿವರು ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಇವರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಇಲಾಖೆ ವತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ವಾಗತ. ಅದೇ ರೀತಿ ಬೆಳಗಾವಿ ನಗರ ಶಾಸಕರಾಗಿರುವಂತಹ ಶ್ರೀ ಆಪ್ತ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರ್ತಿದ್ದೇವೆ. ಅದೇ ರೀತಿ ಶ್ರೀ ಪ್ರಕಾಶ್ ಕೆಂಪರ್ ಅವರನ್ನು ಕೂಡ ವಿಧಾನ ಪರಿಷತ್ ಸದಸ್ಯರು ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಬರಮಾಡಿಕೊಳ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲಾಧಿಕಾರಿಗಳು ಶ್ರೀ ನಿತೇಶ್ ಕೆ ಪಾಟೀಲ್ ಸರ್ ಅವರನ್ನು ಕೂಡ ಬರಮಾಡಿಕೊಳ್ಳಲಾಗ್ತಾ ಇದೆ. ಅದೇ ರೀತಿ ಬೆಳಗಾವಿಯ ಪೊಲೀಸ್ ಆಯುಕ್ತರು ಶ್ರೀ ಗೋವಿಂದ ಸರ್ ಅವರನ್ನು ಕೂಡ ಬರಮಾಡಿಕೊಳ್ತಾ ಇದ್ದಾರೆ ಈ ಒಂದು ವೇದಿಕೆಗೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಾಕ್ಟರ್ ಸಂಜೀವ್ ಪಾಟೀಲ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರಲಾಗ್ತಾ ಇದೆ. ಅದೇ ರೀತಿ ಶ್ರೀಮತಿ ಮಾತ್ಮರಡಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರಮಾಡಿಕೊಳ್ತಾ ಇದ್ದಾರೆ. ಅದಾದ ನಂತರ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಶ್ರೀ ಮಾವುಗಟ್ಟಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಲಕ್ಷ್ಮಣರಾವ್ ಕುಂದ್ರೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದಾರೆ. ಅದೇ ರೀತಿ ಎಲ್ಲರೆಲ್ಲರಿಗೂ ಮತ್ತೊಮ್ಮೆ ನಾವು ಸಂಸ್ಥೆಯ ಪರವಾಗಿ ಸ್ವಾಗತ ಕೋರ್ತಾ ಇದೀಗ ಜೋಡಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಸನ್ಮಾನ್ಯ ಸಚಿವರು ಮತ್ತು ಎಲ್ಲ ಗಣ್ಯರಲ್ಲಿ ಶಕ್ತಿ ಯೋಜನೆಗೆ ಇದೀಗ ಜ್ಯೋತಿ ಬೆಳಗಿಸುವ ಮೂಲಕ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಚಿವರು ಶಾಸಕರು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗುತ್ತದೆ. ಮಾನ್ಯ ಲೋಕೋಪಯೋಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬೆಳಗಾವಿ ನಗರ ಶಾಸಕರು ಹಾಗೂ ಎಲ್ಲ ಅಧಿಕಾರಿ ವರ್ಗದ ಮತ್ತು ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ. ಇದೀಗ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ಮಾನ್ಯ ಲೋಕೋಪಯೋಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ನಾನು ಸೌಂಡ್ ಇಲ್ಲ ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಾಜಕೀಯ ಇತಿಹಾಸ ಅಥವಾ ರಾಜ್ಯದ ಇತಿಹಾಸದಲ್ಲಿ ಅದು ಮೈಲಿಗಲ್ಲಂತ ಹೇಳಬೇಕಾಗ್ತದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೆಳಗಾವಿಯವರ ವಿಭಾಗದ ಅಡಿಯಲ್ಲಿ ಶಕ್ತಿ ಎಂಬ ಹೊಸ ಯೋಜನೆಯನ್ನು ಚಾಲನೆ ನೀಡ್ತಾ ಇದ್ದೇವೆ. ಈ ಚಾಲನೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಆತ್ಮೀಯರಾದ ರಾಜು ಸೇಠ್ ಅವರೇ,
ಇನ್ನೂರು ಹಿರಿಯರು ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಅವರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಬೆಳಗಾವಿ ನಗರ ಪೊಲೀಸ್ ಕಮಿಷನರ್ ಅವರೇ ಮತ್ತು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ವೇಣುಗೋಪಾಲ್ ಅವರಿದ್ದಾರೆ, ವೇದಿಕೆ ಮೇಲಿರುವ ಎಲ್ಲ ಆತ್ಮೀಯರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಮೈಲಿಗಲ್ಲಂತ ಹೇಳಬೇಕಾಗ್ತದೆ. ರಾಜಕೀಯ ಇತಿಹಾಸದಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ ಒಂದು ಘೋಷಣೆ ಮಾಡಿದಂತಹ ಯೋಜನೆ, ಅದನ್ನ ಮೂರೇ ತಿಂಗಳಲ್ಲಿ ನಾವು ಚಾಲನೆ ಮಾಡ್ತಾ ಇದ್ದೀವಿ. ನಾವು ಘೋಷಣೆ ಮಾಡಿದ ವರ್ಷ ನಂತರ ಆಗ್ತದೆ, ಎರಡು ವರ್ಷ ನಂತರ ಮಾಡಿದ ಉದಾಹರಣೆಗಳಿದೆ, ಐದು ವರ್ಷಗಳಿದೆ, ಹತ್ತು ವರ್ಷಗಳಿದೆ. ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಎರಡು ಮೂರು ತಿಂಗಳ ಹಿಂದೆ ಮಾಡಿದಂತಹ ಒಂದು ಯೋಜನೆ ಬಹಳ ಬೇಗ ಮಹಿಳೆಯರಿಗೆ ವಿಶೇಷವಾಗಿ ಉಚಿತವಾಗಿ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಅವರಿಗೆ ಪ್ರಯಾಣ ಮಾಡಲಿಕ್ಕೆ ಒಂದು ಶಕ್ತಿ ಯೋಜನೆ ಮೂಲಕ ಉಚಿತವಾಗಿ ಇವತ್ತು ನಮ್ಮ ಪಕ್ಷ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇವತ್ತು ಚಾಲನೆ ಮಾಡ್ತಾ ಇದೆ. ಈ ಕಾರ್ಯಕ್ರಮವನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಚಾಲನೆ ನೀಡಿದ್ದಾರೆ. ಅದಾದ ನಂತರ ಜಿಲ್ಲೆಯಲ್ಲಿ ಎಲ್ಲ ಸಚಿವರು ಕೂಡ ಇವತ್ತು ಈ ಒಂದು ಐತಿಹಾಸಿಕ ಮಹತ್ವದ ಯೋಜನೆಯನ್ನು ಇವತ್ತು ತಮ್ಮ ಸಮ್ಮುಖದಲ್ಲಿ ಜಾರಿ ಮಾಡ್ತಾ ಇದ್ದೇವೆ. ಈಗಾಗಲೇ ಇದ್ರ ಬಗ್ಗೆ ಬಹಳ ಚರ್ಚೆ ಆಗಿದೆ, ಪರವಾಗಿ ವಿರೋಧವಾಗಿ. ಅದಕ್ಕೆ ನಾವು ಪ್ರಚಾರ ಕೊಡಬೇಕಿತ್ತು, ಅದಕ್ಕಿಂತ ಹೆಚ್ಚು ಮಾಧ್ಯಮದವರು, ವಿರೋಧ ಪಕ್ಷದವರು ಯೂಟ್ಯೂಬ್ನಲ್ಲಿ ಅದು ಪರವಾಗಿ ಯಾರು ಇರಬಾರ್ದು ಅಥವಾ ವಿರೋಧವಾಗಿ ಇರಬಹುದು, ಚರ್ಚೆ ಆಗಿ ಬಹುಶಃ ಅಮೆರಿಕಾವರೆಗೂ ಹೋಗಿರ್ಬೋದು. ಇದು ಸುದ್ದಿ ಏನು, ಇದು ಐದು ಗ್ಯಾರಂಟಿ ಅಂದ್ರೆ ಏನು, ಐದು ಗ್ಯಾರಂಟಿ ಅಂದ್ರೆ ಏನು ಅಂತ ಹಂಗೆ ಚರ್ಚೆ ಆಗ್ತಾ ಇದೆ. ಸೊ ಎಲ್ಲ ಸ್ವೀಕಾರ ಮಾಡ್ತೀವಿ, ಒಳ್ಳೇದು ಸ್ವೀಕಾರ ಮಾಡ್ತೀವಿ, ಕೆಟ್ಟದನ್ನು ಕೂಡ ನಾವು ಸ್ವೀಕಾರವನ್ನು ಮಾಡ್ತೀವಿ. ಸೊ ಇದರಿಂದ ಮಹಿಳಾ ಸಮುದಾಯಕ್ಕೆ ಖಂಡಿತವಾಗಿ ಆರ್ಥಿಕವಾಗಿ ಲಾಭ ಆಗ್ತದೆ. ಸೊ ರಾಜ್ಯದಲ್ಲಿ ಸಂಚಾರ ಮಾಡುವಂತ ಎಲ್ಲ ಐದು ನಿಗಮಗಳು, ಬಹುಶಃ ಐದು ನಿಗಮ ಇರ್ಬೋದು ವಿತಿನ್ ದಿ ಸ್ಟೇಟ್, ನಮ್ಮ ರಾಜ್ಯದಲ್ಲಿ ಉಚಿತವಾಗಿ ಅವರಿಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಪೋಷಕರ ಲೆಕ್ಕಲೇ 2000ಕ್ಕಿಂತಲೂ ಹೆಚ್ಚು ಲಾಭ ಆಗ್ತದೆ. ಯಾಕಂದ್ರೆ ಇದು ಪ್ರತಿ ದಿವಸ ನೌಕರಿ ಮಾಡುವಂತ ಒಂದು ಮಹಿಳೆ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತ ಮಹಿಳೆ ತನ್ನ ಗ್ರಾಮದಿಂದ ಮತ್ತೆ ಬಂದು ಕೇಂದ್ರ ಸ್ಥಾನಕ್ಕೆ ಮತ್ತೆ ವಾಪಸ್ ಹೋಗ್ಲಿಕ್ಕೆ 50-100 ರೂಪಾಯಿ ಟಿಕೆಟ್ ಅನ್ನು ಪಡಿಬೇಕಾಗಿತ್ತು. ಹೆಚ್ಚು ಕಮ್ಮಿ ದಿವಸಕ್ಕೆ ಎವರೇಜ್ 100 ರೂಪಾಯಿ ಲಾಭ ಆದ್ರೆ 3000 ಈ ಯೋಜನೆಯಿಂದ ಲಾಭ ಆಗ್ತದೆ. ವಿದ್ಯಾರ್ಥಿಗಳಿಗೆ ಮುಂಚೆ ಕೂಡ ಉಚಿತವಾಗಿತ್ತು, ಈಗ ಕೂಡ ಅವರಿಗೆ ಸಂಪೂರ್ಣವಾಗಿ, ಶಾಲಾ ಮಕ್ಕಳಿಗೆ ಉಚಿತವಾಗಿತ್ತು, ಈಗ ಸಂಪೂರ್ಣವಾಗಿ ಉಚಿತವಾಗಿ ನೀಡ್ತಾ ಇದ್ದೇವೆ. ಸೊ ಇದು ಒಂದೇ ಗ್ಯಾರಂಟಿಯನ್ನ ಇವತ್ತು ನಾವು ಜಾರಿ ಮಾಡ್ತಾ ಇನ್ನು 4 ಗ್ಯಾರಂಟಿಗಳನ್ನು ಮಾಡಬೇಕಾಗಿದೆ. ವರ್ಷ ಮುಂದಿನ 1ನೇ ತಾರೀಕಿಂದ ವಿದ್ಯುತ್ ಉಚಿತವಾಗಿ ಕೊಡುವಂತ ಜಾರಿ ಆಗ್ತದೆ. ಅಂದ್ರೆ ಇದೇ ತಿಂಗಳ ಬಿಲ್ಲನ್ನ ಮುಂದಿನ ಸಾರಿ ನಾವು ಉಚಿತವಾಗಿ ನೀಡ್ತೇವೆ. ಅದಾದ ನಂತರ ಆಗಸ್ಟ್ 15ಕ್ಕೆ 2000 ರೂಪಾಯಿಯನ್ನ ನೇರವಾಗಿ ಒಂದು ಕುಟುಂಬಕ್ಕೆ ಕೊಡುವಂತ ಯೋಜನೆ ಇದೆ. ಮತ್ತು 23-24 ಸಾಲಿನ ವಿದ್ಯಾರ್ಥಿಗಳಿಗೆ ಅದು ಇನ್ನೂ ಬಹುಶಃ 6 ತಿಂಗಳ ನಂತರ ಭತ್ತೆ ರೂಪದಲ್ಲಿ ಕೊಡ್ತಾ ಇದೀವಿ ಅವ್ರಿಗೆ ನೌಕರಿ ಸಿಗುವವರೆಗೆ. ಹೀಗಾಗಿ ನಾವೇನು ಭರವಸೆ ಕೊಟ್ಟಿದ್ದೀವಿ ಜನತೆಗೆ ಅದನ್ನ ಪೂರೈಸಿದ್ವಿ. ಪೂರೈಸಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾತು ಕೊಟ್ಟಿದೆ ಆ ಮಾತನ್ನ ಉಳಿಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದಂತ ಹೆಮ್ಮೆ ಅಂತ ಇವತ್ತು ಹೇಳಲಿಕ್ಕೆ ಹೇಳ್ತಾ ಇದ್ದೇನೆ. ಸೊ ಅದು ಈಗಾಗಲೇ ಸುಲಭವಾಗಿ ನಾವು ಇದಕ್ಕೆ ಕಾರ್ಡನ್ನು ಪಡಿಬೇಕಾಗಿದೆ. ಕಾರ್ಡ್ ಪಡೀಲಿಕ್ಕೆ 5-6 ಮಾಹಿತಿಗಳನ್ನು ಕೇಳಿದ, ಅದರಲ್ಲಿ ಯಾವ್ದಾದ್ರು ಒಂದು ಕೊಟ್ಟರು ಕೂಡ ಕಾರ್ಡನ್ನು ಅವರು ಇಶ್ಯೂ ಮಾಡ್ತಾರೆ. ಅದರಿಂದ ಅವ್ರು ಎಲ್ಲಿ ಬೇಕಾದ್ರೂ ಕೂಡ
ಪ್ರಯಾಣ ಮಾಡಬಹುದು ಸೋ ಸರ್ಕಾರಕ್ಕೆ ಸುಮಾರು ದುಡ್ಡಿನ ಹೊರೆ ಆಗಬಹುದು ಆದರೆ ಒಂದು ನಷ್ಟಿದ್ದಂತ ಸಾರಿಗೆ ಸಂಸ್ಥೆ ಭವಿಷ್ಯದಿಂದ ಪುನಃ ಚೇತರಿಕೊಳ್ಳುತ್ತದೆ ಇನ್ನೊಂದು ಮಹತ್ವದ ವಿಷಯ ಅದು ಯಾಕಂದ್ರೆ ಇಲ್ಲಿವರೆಗೆ ಕೆಲವು ಬಸ್ ಖಾಲಿ ಓಡ್ತಾ ಇತ್ತು ಮಹಿಳೆಯರು ಕೂಡ ಖಾಸಗಿ ವಾರ್ಡ್ನಲ್ಲಿ ಓಡಾಡ್ತಿದ್ರು ಇವರೆಲ್ಲ ನೇರವಾಗಿ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಕೊಡೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತದೆ ಮತ್ತು ಪ್ರಯಾಣ ಏನು ಅವ್ರು ಉಚಿತವಾಗಿ ಮಾಡಿದ್ರು ಅದಕ್ಕೆ ನಾವು ಪೇಮೆಂಟ್ ಮಾಡಬೇಕಾಗ ಸರ್ಕಾರದಿಂದ ಸಂಸ್ಥೆಗೆ ಸೊ ಏನು ಸಂಸ್ಥೆ ನಷ್ಟದಲ್ಲಿ ಇತ್ತು ಬಹುಶಃ ಒಂದು ವರ್ಷದಲ್ಲಿ ಅದು ಬಹುಶಃ ಆರ್ಥಿಕ ಸಬಲೀಕರಣ ಆಗ್ತದೆ ಇನ್ನೊಂದು ಕಡೆ ಅವ್ರ ನೌಕರ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆಗೆ ಒಂದು ಪರಿಹಾರ ಅಂತ ನಾವು ಭಾವಿಸಿದ್ದೇನೆ ಹೀಗಾಗಿ ಬಹುಶಃ 20 ಹಳ್ಳಿಗಳಲ್ಲಿ ಸಂಚಾರ ಮಾಡಲು ತಿಳಿದ್ರೆ ಅದು ಯಾವ ಲಿಸ್ಟ್ ಕೊಟ್ಟರೆ ಆದಷ್ಟು ಬೇಗ ನಮ್ಮ ಪಿಡಬ್ಲ್ಯೂ ಇದ್ರೆ ಆದಷ್ಟು ಬೇಗ ಅದನ್ನ ಸಂಚಾರಕ್ಕೆ ಮುಕ್ತ ಮಾಡಿಕೊಡ್ತೀವಿ 20 ಅಲ್ಲಿ ಬಸ್ ನಾವು ಬಿಡಲು ಅಂತ ಹೇಳಿದ್ದಾರೆ ಆ 20 ಹಳ್ಳಿಗಳ ಪಟ್ಟಿ ಕೊಟ್ಟರೆ ಅದನ್ನ ರಸ್ತೆ ದುರಸ್ತಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸೊ ಒಟ್ಟಾರಾಗಿ ಸರ್ಕಾರಕ್ಕೆ ವಾರ್ಷಿಕ 60,000 ಕೋಟಿ ನಮಗೆ ಹೊರೆ ಆಗಲಿದೆ 60,000 ಬಹುಶಃ ಇದರಿಂದ ವ್ಯಾಪಾರ ವಹಿವಾಟು ಕೂಡ ಹೆಚ್ಚಾಗಬಹುದು ಯಾಕಂದ್ರೆ ಜನ ಒಂದು ಕಡೆಯಿಂದ ಹೋದ್ರೆ ಪ್ರವಾಸೋದ್ಯಮ ಬೆಳೆಯಬಹುದು ಹೋಟೆಲ್ ಉದ್ಯಮಗಳಿಗೆ ಅನುಕೂಲ ಆಗಬಹುದು ನಾನಾ ತರ ಅನುಕೂಲ ಕೂಡ ಇದೆ ಅದು ಬಹುಶಃ ಟ್ಯಾಕ್ಸ್ ರೂಪದಲ್ಲಿ ಇನ್ನೂ ಹೆಚ್ಚು ಸರ್ಕಾರ ಕೂಡ ಆದಾಯ ಕೊಡಬಹುದು ಸೊ ಒಟ್ಟಾರಾಗಿ ಈ ಒಂದು ಏನು ನಾವು ಸಾರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಇದರಿಂದ ನೀವು ಸಬಲೀಕರಣ ಆಗಬೇಕು ಸುಮ್ಮನೆ ನಾವು ಕೊಟ್ಟಿದ್ದೇವೆ ಅಂತ ಪ್ರಯಾಣ ಮಾಡೋದಲ್ಲ ಶೈಕ್ಷಣಿಕ ಪ್ರವಾಸ ಹೋಗಲಿಕ್ಕೆ ಅನುಕೂಲ ಇದೆ ಅಥವಾ ಕೃಷಿ ಪ್ರವಾಸ ಮಾಡಲಿಕ್ಕೆ ಕೃಷಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ನಿಮಗೆ ಅಥವಾ ಯಾವುದೋ ಒಂದು ಉದ್ಯಮ ನೋಡಲಿಕ್ಕೆ ಹೋಗಲಿಕ್ಕೆ ನಿಮಗೆ ಉಚಿತವಾಗಿ ಅವಕಾಶ ಇದೆ ಅಥವಾ ಸ್ಟಡಿ ಮಾಡಲಿಕ್ಕೆ ಹೋಗಲಿಕ್ಕೆ ಹಲವಾರು ರೀತಿಯಿಂದ ಉಪಯೋಗ ಮಾಡ್ಬೋದು ಇದನ್ನು ಸೊ ಆ ನಿಟ್ಟಿನಲ್ಲಿ ಮಹಿಳೆಯರು ಇದನ್ನ ಸರಿಯಾದ ರೀತಿಯಿಂದ ಸದುಪಯೋಗ ಮಾಡ್ತಾರೆ ಅದರ ಉಪಯೋಗ ಸಮಾಜಕ್ಕೆ ರಾಜ್ಯಕ್ಕೆ ಖಂಡಿತವೂ ಆಗ್ತದೆ ನಾನು ಭಾವಿಸಿದ್ದೇನೆ ಅದು ಬಹಳ ಹೆಮ್ಮೆ ಆಗ್ತಾ ಇದೆ ನಾವೇನು ನುಡಿದಂತೆ ನಡೆದಿದೀವಿ ಅದು ಕೇವಲ 3 ತಿಂಗಳಲ್ಲಿ ಅದನ್ನ ಭರವಸೆಯನ್ನ ಪೂರೈಸ್ತಾ ಇದ್ದೇವೆ ಆದಷ್ಟು ಈ ಸ್ಕೀಮ್ನಿಂದ ಯೋಜನೆಯಿಂದ ಸಂಸ್ಥೆಗಳು ಕೂಡ ಲಾಭದಲ್ಲಿ ಬರಲಿ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು ಅಂತ ಆಶಯನ ವ್ಯಕ್ತ ಮಾಡ್ತಾ ಇನ್ನು ಸುಮಾರು ಭರವಸೆಗಳನ್ನ ಕೊಟ್ಟಿದ್ದೀವಿ ನಾವು ಕೇವಲ ಇದೇ ಗ್ಯಾರಂಟಿ ಅಲ್ಲ ಇನ್ನೂ ಸುಮಾರು 100-200 ಇರಬಹುದು ನಮ್ಮ ಪ್ರಣಾಳಿಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಹೆಚ್ಚಿರಬಹುದು ಶಾಲೆಗಳ ಸುಧಾರಣೆಗಳಿರ್ಬೋದು ಉದ್ಯೋಗಗಳ ಸೃಷ್ಟಿ ಮಾಡದಿರಬಹುದು ಮತ್ತು ಹೊಸ ಶಿಕ್ಷಣ ನೀತಿ ಜಾರಿಯಿಂದ ಮತ್ತೆ ಹಳೆಯ ಶಿಕ್ಷಣಕ್ಕೆ ನಾವು ಹೋಗೋದಿರಬಹುದು ಹಲವಾರು ಎನಿ ಓಲ್ಡ್ ಪೆನ್ಷನ್ ಸ್ಕೀಮ್ ಬಹಳ ಮಹತ್ವದ್ದಾಗಿರುವಂತಹ ಜಾರಿ ತರಬೇಕಾಗಿದೆ ಸುಮಾರು ಭರವಸೆ ನಾವು ನೀಡಿದ್ದೀವಿ ಅದಕ್ಕೆ ನಮ್ಮ ಮೇಲೆ ಚೆನ್ನಾಗಿ ಭರವಸೆ ಇಟ್ಟಿದೆ ಖಂಡಿತವಾಗಿ ಪೂರೈಸ್ತೀವಿ ಭರವಸೆ ಇಡಬೇಕಂತ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ಯೋಜನೆ ದೇಶಕ್ಕೆ ಮಾದರಿ ಆಗಲಿದೆ ಈಗಾಗಲೇ ಬಹುಶಃ ದೆಹಲಿಯಲ್ಲಿದೆ ಪಂಜಾಬಲ್ಲಿದೆ ಮಹಾರಾಷ್ಟ್ರದಲ್ಲಿ ಅರ್ಧ ಇದೆ ಅರ್ಧ ಪೇಮೆಂಟ್ ಸರ್ಕಾರ ಮಾಡುತ್ತೆ ಅರ್ಧ ಮಹಿಳೆಯರು ಮಾಡಬೇಕಾಗುತ್ತೆ ನಮ್ಮಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವು ಸಂಪೂರ್ಣವಾಗಿ ಉಚಿತವಾಗಿ ಈ ಯೋಜನೆಗೆ ಮಹಿಳೆಯರು ನಾವು ನೀಡ್ತಾ ಇದ್ದೀವಿ ಇದರ ಸದುಪಯೋಗ ಆಗುತ್ತೆ ಮತ್ತೊಮ್ಮೆ ಶುಭ ಹಾರೈಸುತ್ತಾ ನಾವು ಸಾಂಕೇತಿಕವಾಗಿ ಈ ಬಸ್ ಅನ್ನ ಬಹುಶಃ ಒಡಗಾವರೆಗೆ ಹೋಗ್ತಾ ಇದ್ದೀವಿ ಸೊ ಮತ್ತೊಮ್ಮೆ ತಮಗೆಲ್ಲ ಕಾರ್ಯಕ್ರಮ ತಾವು ಭಾಗವಹಿಸಿದ್ರಿ ತಮಗೂ ಕೂಡ ಅಭಿನಂದಿಸ್ತೇನೆ ವಿಶೇಷವಾಗಿ ಇದನ್ನ ಕಳೆದ 15 ದಿನಗಳಿಂದ ಸಿಬ್ಬಂದಿಯವರು ಕೂಡ ಸಾಕಷ್ಟಿಂದ
ತಯಾರಿ ಮಾಡಿ ಮಹಿಳೆಯರಿಗೆ ಅನುಕೂಲ ಆಗ್ತಂತ ಅದೇ ಹೊತ್ತಿನಿಂದ ಸತತವಾಗಿ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾನೆ. ಮತ್ತು ಕೊನೆಗೆ 11 ತಾರೀಕು ಆ ಮುಹೂರ್ತ ಬಂದಿದೆ. ಆದಷ್ಟು ನಾವು ಹೇಳಿದ್ದು ಇನ್ನು 4 ಸ್ಕೀಮ್ಗಳನ್ನ ಇನ್ನು 2 ತಿಂಗಳಲ್ಲಿ ಜಾರಿ ಮಾಡುವಂತ ಸರ್ಕಾರದ ಪರವಾಗಿ ನಮ್ಮೆಲ್ಲರಿಗೂ ಭರವಸೆಗಳನ್ನ ನೀಡಿ ಏನು ಶಕ್ತಿ ಸ್ಕೀಮ್ ಇದೆ, ಯೋಜನೆ ಇದೆ, ಇದು ನಿರಂತರವಾಗಿ ನಡೀಲಿ, ನಿರಂತರವಾಗಿ ಯಶಸ್ವಿಯಾಗಿ ನಡೀಲಿ, ಇದರಿಂದ ಮಹಿಳೆಯರ ಸಬಲೀಕರಣ ಆಗ್ತಾರೆ ಅಂತ ಹೇಳಿ ನಮ್ಮ ಮಾತು ಮುಗಿಸ್ರೆ. ಎಲ್ಲರೂ ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ಮುಂದಿನದಾಗಿ ನಾನು ವೇದಿಕೆಗೆ ಸನ್ಮಾನ ಶ್ರೀ ಪ್ರಕಾಶ್ ಹುಕ್ಕೇರಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸತೀಶ್ ಜಾರಕಿಹೊಳಿ ಅವರೇ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶೇಠ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಎಲ್ಲ ಮಿತ್ರರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈಗಾಗಲೇ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ಕೂಡಲೇ ಏನು ಒಂದು 5 ಯೋಜನೆಗಳನ್ನು ನಾವು ಮಂಜೂರು ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡುತ್ತೇವಂತ ಏನು ಒಂದು ವಿಚಾರವನ್ನು ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಟ್ಟಿದ್ರು, ಆ ಹೇಳಿಕೆ ಪ್ರಕಾರ ಇವತ್ತು ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಈ ಶಕ್ತಿ ಯೋಜನೆಯ ಉದ್ಘಾಟನೆ ಇವತ್ತು ಆಗ್ತಾ ಇದೆ. ಇದು ನಮ್ಮೆಲ್ಲರಿಗೆ ಒಂದು ಸಂತೋಷದ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ರಾಜ್ಯದ ನಮ್ಮ ಸಾರಿಗೆ ಸಚಿವರಾಗಿ ರಾಮಲಿಂಗರೆಡ್ಡಿ ಅವರು ಕೂಡ 2013ರಲ್ಲಿ ಅವಾಗೂ ಕೂಡ ಸಾರಿಗೆ ಸಚಿವರಾಗಿದ್ರು. ಅವಾಗ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯ ಅವರಾಗಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಕೂಡ ಬೆಳಗಾವಿ ಜಿಲ್ಲೆಯನ್ನ ನೇತೃತ್ವವನ್ನು ವಹಿಸಿದ್ರು. ಆ ಸಂದರ್ಭದಲ್ಲಿ ನಾನು 1.5 ವರ್ಷದ ನಂತರ ಒಂದು ಲೋಕಸಭಾ ಸದಸ್ಯನಾದ ಮೇಲೆ ಸಾರಿಗೆ ಸಚಿವರ ಕಡೆಯಿಂದ ಸುಮಾರು 265 ಕೋಟಿ ರೂಪಾಯಿಯಲ್ಲಿ ಅಥಣಿ ಹಿಡ್ಕೊಂಡ ಕಾಗವಾಡ, ಅಥಣಿ, ಚಿಕ್ಕೋಡಿ, ನಿಪ್ಪಾಣಿ ಮತ್ತು ಹುಕ್ಕೇರಿ ಎಲ್ಲ ಕಡೆ ಹಣವನ್ನು ಮಂಜೂರು ಮಾಡಿ ಹೈಟೆಕ್ ಬಸ್ಟ್ಯಾಂಡ್ ನಿರ್ಧಾರ ಮಾಡಿದ್ದು. ಆ ಸಂದರ್ಭದಲ್ಲಿ 265 ಕೋಟಿ ರೂಪಾಯಿ ಅವಾಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಮಲಿಂಗರೆಡ್ಡಿ ಅವರ ಒಂದು ಪ್ರತಿ ಪ್ರಯತ್ನದಿಂದ ಎಲ್ಲ ಕಡೆ ನಾವು ಹೈಟೆಕ್ ಬಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡಿದ್ದೀವಿ. ಇಲ್ಲಿ ಕೂಡ ಕಡೀಕ ಅವರು ಬೆಂಗಳೂರಿಗೆ ಹೋಗುವಾಗ ವಾಪಸ್ ಹೋಗುವಾಗ ಕೂಡ ಇಲ್ಲಿಯೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಮಲಿಂಗರೆಡ್ಡಿ ಅವರು ಈ ಬಸ್ ಸ್ಟ್ಯಾಂಡ್ ಅನ್ನು ಕೂಡ ಶಂಕುಸ್ಥಾಪನೆ ಮಾಡಿ ಬೆಂಗಳೂರಿಗೆ ಹೋಗಿದ್ದು ನನಗೆ ನೆನಪಿತ್ತು. ಅಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ನಾವೆಲ್ಲರೂ ಈ ಸಾರಿಗೆ ಇಲಾಖೆ ಬೆಳೀಬೇಕು, ಸಾರಿಗೆ ಇಲಾಖೆ ಏನು ಅನಾನುಕೂಲತೆ ನಾವು
ಅನುಕೂಲ ಮಾಡಿಕೊಡುವಂತಹ ಒಂದು ಪ್ರಾಮಾಣಿಕ ವ್ಯವಸ್ಥೆಯನ್ನ ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ ಪ್ರಕಾರ ಸಂಪೂರ್ಣವಾಗಿ 5 ವರ್ಷ ಅವರು ಅವರ ಆಡಳಿತಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರ ನಂದಾಗಲಿ ಗಣೇಶ ಉಕ್ಕೇರಿ ಆಗಲಿ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಮ್ಮೊಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬೆಳಗಾವಿ ಉತ್ತರ ವಿಧಾನಸಭಾ ಮತ ಕ್ಷೇತ್ರದ ಶಾಸಕರು ಶ್ರೀ ಆಸಿಫ್ ಸೇಠ್ ಅವರು ತಮ್ಮ ನುಡಿಗಳನ್ನು ಆಡುವಂತೆ ಕೋರಿಕೆ. ವೇದಿಕೆ ಮೇಲೆ ನಾಯಕರು ಸತೀಶಣ್ಣ ಜಾರಕಿಹೊಳಿ ಸಾಹೇಬರು, ಉಸ್ತುವಾರಿ ಸಚಿವರು, ಮತ್ತು PWD ಸಚಿವರು, ಸೀನಿಯರ್ ಲೀಡರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರು, DC ಸಾಹೇಬರು ನಿತೇಶ್ ಪಾಟೀಲ್ ಅವರು, ಪೊಲೀಸ್ ಕಮಿಷನರ್ ಡಾಕ್ಟರ್ ಮುರಳಿಂಗಯ್ಯ ಅವರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಪಾಟೀಲ್ ಸಾಹೇಬರು, ಬೆಳಗಾವ್ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷರು ಮತ್ತು ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರು, ಮತ್ತು KSRTC ಡಿವಿಜನಲ್ ಕಂಟ್ರೋಲ್ ಅವರು, ಪ್ರಭಾವತಿ ಮೇಡಮ್, ಎಲ್ಲ ಗಣ್ಯಮಾನ್ಯರು, ನಮ್ಮ ಪಾರ್ಟಿ 5 ಭರವಸೆ ಕೊಟ್ಟಿದ್ರು. ಈ ಪ್ರಥಮವಾಗಿ ಶಕ್ತಿ ಏನ್ ಭರವಸೆ ಕೊಟ್ಟಿದ್ರು ನಮ್ಮ ಅಕ್ಕ ತಂಗಿಯವ್ರಿಗೆ ಅಮ್ಮವರಿಗೆ ಫ್ರೀ ಬ್ರಷ್ ಟ್ರಾವೆಲ್. ಈಗ ಇಲ್ಲಿಂದು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಉದ್ಘಾಟಿಸಿ ಮಾಡ್ತಾ ಇದ್ದಾರೆ. ಬಹಳ ಮಂದಿ ಚರ್ಚೆ ಮಾಡಿದ್ರು ಇದು ಯೋಜನೆಯಿಂದ ಬಹಳ ಲಾಸ್ ಆಗಿತ್ತು, ಬಹುತ್ ಲಾಸ್ ಹೋಗ, KSRTCಗೂ ಲಾಸ್ ಹೋಗ, ಅವ್ರ ಸರ್ಕಾರಕ್ಕೂ ಲಾಸ್ ಹೋಗ. ಲೇಕಿನ್ ಜಬ್ ಹಮಾರಿ ಮಾ ಬಹನ್ ಇನ್ಕೋ ಕಿ ಲೈಫ್ ಥೋಡಿ ಆರಾಮ್ ಕರ್ನೆ ಕೆ ಲಿಯೆ ಅಗರ್ ಕೋಯಿ ಲಾಸ್ ಕರ್ನಾ ಪಡ್ತಾ ಹೈ ತೋ ಭಿ ಹಮಾರಿ ಸರ್ಕಾರ ಉಸ್ಕೆ ಬಾರೆ ಮೇ ನಹೀ ಸೋಚೆಂಗೆ. ಔರ್ ಕಾಂಗ್ರೆಸ್ ಪಾರ್ಟಿ ಯಾವಾಗ ಒಂದ್ ಗ್ಯಾರಂಟಿ ಒಂದ್ ಭರವಸೆ ಕೊಡ್ತಾರೋ ನಾವು ಮಾಡಿ ತೋರಿಸ್ತೇವೆ. ಹಮ್ ಜುಮಲೆಬಾಜಿ ನಹೀ ಕರ್ತೆ, ಹಮ್ ಕರ್ಕೆ ದಿಖಾತೆ ಹೈ. ಸ್ಟ್ಯಾಟಿಸ್ಟಿಕ್ಸ್ ಪ್ರಮಾಣ ಬಸ್ ದಲ್ಲಿ KSRTC ಬಸ್ ದಲ್ಲಿ ಟ್ರಾವೆಲ್ ಮಾಡೋರು 35-40% ಮಹಿಳಾ, 35-40%. ಈಗ ಇದು ಯೋಜನೆಯಿಂದ ಸಂಖ್ಯೆ ಹೆಚ್ಚಾಗ್ಬೋದು, ವಿಲ್ ಗೋ ಟು 50%. ಅವ್ರ ಜೊತೆ ಅವ್ರ ಹಸ್ಬೆಂಡ್ಸ್, ಬ್ರದರ್ಸ್ ಎಲ್ಲರೂ ಟ್ರಾವೆಲ್ ಮಾಡ್ಬೋದು. ದೇ ವಿಲ್ ಆಲ್ ಟ್ರಾವೆಲ್. ಇದರಿಂದ ನಮ್ಗೆ ಸರ್ಕಾರಗೆ ಒಂದು 7,000 ರಿಂದ 8,000 7-8,000 ನಯೇ ಬಸ್ ಹಮ್ ಲೇನಾ ಪಡೆಗಾ. ಅವ್ರ 7-8,000 ಬಸ್ ಇದಕ್ಕೆ ಬಾದ ಮೇ ಕಮ್ ಸೆ ಕಮ್ 12-15,000 ಡ್ರೈವರ್, 12-15,000 ಕಂಡಕ್ಟರ್, ಸೂಪರ್ವೈಸರ್ಸ್, ಮೆಕ್ಯಾನಿಕಲ್ ಸ್ಟಾಫ್, ಆಫೀಸ್ ಸ್ಟಾಫ್ ಇದು ನೋಡಿದಂದ್ರೆ ಎಲ್ಲ ನೋಡಿದಂದ್ರೆ ಒಂದು 25-30,000 ಮಂದಿಗೆ ನೌಕರಿ ಸಿಗ್ಬೋದು. 25-30,000 ಪೀಪಲ್ ವಿಲ್ ಗೆಟ್ ನ್ಯೂ ಜಾಬ್ಸ್. ಮತ್ತು ಏನ್ ಲಾಸ್ ಐಸೆ ಕುಚ್ ಲಾಸ್ ಹೋನೆ ಕಾ ರೀಸನ್ ನೀ ಹೈ. ಜಬ್ ಬಿಸ್ನೆಸ್ ಬಡ್ತಾ ಜಾತಾ ಹೈ, ಬಸ್ ಕಾ ಬಿಸ್ನೆಸ್ ಬಡೇಗಾ, ಬಸ್ ಸ್ಟ್ಯಾಂಡ್ ಮೇ ಜೋ ಶಾಪ್ಸ್ ಹೈ ವೋ ಬಿಸ್ನೆಸ್ ಬಡೇಗಾ, ಲೋಕ ಟ್ರಾವೆಲ್ ಪಾರ್ಕ್ ಕರೆಂಗೆ ತೋ ವಾ ಖರ್ಚಾ ಕರೆಂಗೆ. ಔರ್ ಐಸೆ ಓವರ್ ಆಲ್ ದೇಖಾ ತೋ ಏಕ್ ಫಾಯ್ದಾ ಹೀ ಹೈ, ಏಕ್ ಫಾಯ್ದಾ ಹೀ ಹೈ. ಔರ್ ಜಬ್ ಹಮಾರಿ ಬೇಟಿಯಾ ಕಾಲೇಜ್ ಜಾನೆ ಕೆ ಲಿಯೆ ಉನ್ಕೋ ಏಕ್ ಸಹೂಲತ್ ಮಿಲೇಗಿ, ಹಮಾರಿ ಬಹನ್ ಜೋ
खेड़ियों में से करियों में से जो तरकारी भाजी लेके आती है और यहाँ बेचती है उनके लिए 100-200 रुपए बच के तो भी वही बहुत बड़ा फायदा है। फिर महिला जो काम पे जाते हैं उनके लिए भी पैसा बचेगा। तो लॉस थोड़ा मॉनेटरी हो सकता है लेकिन मॉरल लॉस तो हमेशा हमारे को लॉस नहीं होगा, फायदा ही रहेगा। ये बस स्टैंड मेरे को याद है, सतीश चंद्र जरजोड़ी जी ने इसका फाउंडेशन किया था और मैं उनसे दरख्वास्त करूंगा कि बस स्टैंड में भी छोटा होते जा रहा है सर, वी विल रिक्वायर वन ऑन द आउटस्कर्ट्स ऑल्सो। सतीश चंद्र एक बाहर भी एक बस स्टैंड करेंगे तो लोगों के लिए फायदा होगा, अंदर सिटी में ट्रैफिक भी थोड़ी कम हो जाएगी। बहुत बहुत धन्यवाद। जय हिंद, जय गोपाल। धन्यवाद सर। ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಶಕ್ತಿ ಯೋಜನೆಗೆ ಚಾಲನೆ ನೀಡುವಂತ ಸಮಯ, ಸನ್ಮಾನ್ಯ ಸಚಿವರು ಶಾಸಕರು ಮತ್ತು ಗಣ್ಯರಲ್ಲಿ ನಾನು ಈ ಯೋಜನೆಗೆ ಚಾಲನೆ ನೀಡುವಂತೆ ಕೋರಿಕೊಳ್ತೇನೆ. ಈಗಾಗಲೇ ಕುಹಾರದೊಂದಿಗೆ ಅಲಂಕೃತಗೊಂಡಿರುವಂತಹ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸ್ತಾ ಇರುವಂತಹ ಮಹಿಳೆಯರೆಲ್ಲ ಬಸ್ಕೊಳ್ಳ
ايه ಸರ್ 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 ಸರ್
गाड़ी हो गएंगे लाइन लिख लो ठीक है हां ऐसा कैसा
ಬರ್ತಾರೆ